ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಅರ್ಚನಾ ಕೋರಿ. ಇವತ್ತಿನ ಟಾಪಿಕ್, 14 ಉಪಯುಕ್ತ ಮಾಹಿತಿಗಳನ್ನು ತಿಳಿಸಿಕೊಡುತ್ತಿದ್ದೇನೆ. ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮಾಹಿತಿ 1, ಕೆಲವರು ಮಾತಾಡಿದರೆ ಸಾಕು, ಯಾಕಾದರೂ ಮಾತನಾಡುತ್ತಾರೆ ಎನಿಸುತ್ತದೆ, ಯಾಕೆಂದರೆ ಅವರ ಬಾಯಿಯಲ್ಲಿ ದುರ್ವಾಸನೆ ಬರುತ್ತದೆ. ಅದನ್ನು ಹೋಗಲಾಡಿಸಲು ದಿನನಿತ್ಯ 6 ತುಳಸಿ ಎಲೆಗಳನ್ನು ತಿನ್ನುತ್ತಾ ಬನ್ನಿರಿ, ಕ್ರಮೇಣ ದುರ್ವಾಸನೆ ನಿಲ್ಲುತ್ತದೆ. ಹಾಗೆ ತುಳಸಿ ರಸದಲ್ಲೂ 4-6 ಹನಿ ಜೇನುತುಪ್ಪವನ್ನು ಸೇರಿಸಿ ಸೇವಿಸಲು ನೆಗಡಿ ನಿವಾರಣೆಯಾಗುತ್ತದೆ. ಮಾಹಿತಿ 2, ಕೆಲವರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಬೊಜ್ಜು ಬಂದು ಅದು ಅವರ ಅಂದವನ್ನು ಕೆಡಿಸುತ್ತದೆ. ಅಂಥವರು ನಿಯಮಿತ ವ್ಯಾಯಾಮ ಮಾಡಿ ಹಾಗೆ ಶುಂಠಿ ರಸ, ಜೇನುತುಪ್ಪವನ್ನು ಬಿಸಿ ನೀರಿನಲ್ಲಿ ಕುಡಿಸಿ ಸೇವಿತಾ ಬಂದರೆ ಕ್ರಮೇಣ ಬೊಜ್ಜು ಕರಗುತ್ತದೆ. ಮಾಹಿತಿ 3, ಆಗಾಗ ಹಸಿವೆ ಆಗದಿರುವುದು ಹಾಗೂ ತೇಗು ಬಂದಾಗ ಡೈಜಿನ್ ಮುಂತಾದ ಮಾತ್ರೆಗಳನ್ನು ಚೀಪದೆ ಊಟ ಮಾಡುವಾಗ ಮೆಂತ್ಯದ ಸೊಪ್ಪನ್ನು ಯಥೇಚ್ಛವಾಗಿ ಸೇವಿಸುತ್ತಾ ಹೋದರೆ ಕೆಲ ದಿನಗಳಲ್ಲಿ ಚೆನ್ನಾಗಿ ಹಸಿವಾಗುತ್ತದೆ. ಅದೇ ರೀತಿ ತೇಗು ಬಂದಾಗ ಮಾತ್ರೆ ಇಲ್ಲದೆ ಮೆತ್ತೆಯಿಂದ ಗುಣಮುಖವಾಗುತ್ತದೆ. ಮಾಹಿತಿ 4, ಕೆನ್ನೆ ಒರಟಾಗಿದ್ದವರು ಚಿಕ್ಕ ಚಿಕ್ಕ ಕ್ರಮಗಳನ್ನು ಬಳಸಿದರೆ ಪುದೀನ ಸೊಪ್ಪನ್ನು ಚೆನ್ನಾಗಿ ಅರೆದು ಕೆನ್ನೆಗೆ ಸವರಿಕೊಂಡು ಕೆಲ ಹೊತ್ತು ಬಿಟ್ಟು ಸ್ನಾನ ಮಾಡಲು ಕೆನ್ನೆ ನುಣುಪಾಗುತ್ತದೆ. ಯಾವುದೇ ಸಿಕ್ಕ ಕ್ರೀಮ್ಗಳನ್ನು ಬಳಸದೆ ಪುದೀನ ಸೊಪ್ಪಿನಿಂದ ಈ ರೀತಿ ಮಾಡಿದರೆ ಕೆನ್ನೆ ನುಣುಪಾಗುತ್ತದೆ ಮತ್ತು ಹೊಳಪಾಗುತ್ತದೆ. ಮನೆಯಲ್ಲೇ ಒಳ್ಳೆಯ ರೀತಿಯ ನ್ಯಾಚುರಲ್ ಹೋಮ್ ರೆಮಿಡಿನ ಮಾಡಿ ನೋಡಿ. ಮಾಹಿತಿ 5, ಹೊಸ ಬಳೆ ಧರಿಸುವ ಮುನ್ನ ಅವನ್ನು ಕುದಿಯುವ ನೀರಿನಲ್ಲಿ ಹಾಕಿ ನೀರು ಆರಿದ ನಂತರ ಆ ಬಳೆಗಳನ್ನು ಧರಿಸಲು ದೀರ್ಘಕಾಲದವರೆಗೆ ಬಳಕೆಗೆ ಬರುತ್ತವೆ. ನೋಡಿ ಫ್ರೆಂಡ್ಸ್, ನಮ್ಮಲ್ಲೇ ಮನೆಯಲ್ಲಿ ಸಿಗುವಂಥ ಎಲ್ಲ ಪದಾರ್ಥಗಳಿಂದ ಹೇಗೆ ಇಷ್ಟೊಂದು ಉಪಯುಕ್ತ ಮಾಹಿತಿಗಳನ್ನು ಕಂಡುಕೊಳ್ಳಬಹುದು. ಈ ರೀತಿ ಮಾಡಿ ಬಳೆಗಳನ್ನು ಧರಿಸಿ. ಮಾಹಿತಿ 6, ಕೆಲ ಯುವತಿಯರಿಗೆ ಆಗಾಗ ತುಟಿಗಳು ಒಡೆಯುತ್ತಿರುತ್ತವೆ. ಅದಕ್ಕವರು ಬೇಸರಿಸಿಕೊಳ್ಳದೆ ಸಿಕ್ಕ ಕ್ರೀಮ್ ಹಚ್ಚಿಕೊಳ್ಳದೆ ಕಬ್ಬಿನ ಸಿಪ್ಪೆಯನ್ನು ಬೆಂಕಿಯಲ್ಲಿ ಸುಟ್ಟು ಅದರಿಂದ ಬಂದ ಬೂದಿಯನ್ನು ಬೆಣ್ಣೆಯಲ್ಲಿ ಕಲಸಿ ರಾತ್ರಿ ಮಲಗುವ ಮುನ್ನ ತುಟಿಗೆ ಲೇಪಿಸಿಕೊಳ್ಳಬೇಕು, ಅಂದರೆ ತುಟಿ ಒಡೆಯುವುದು ನಿಲ್ಲುತ್ತದೆ. ಇದನ್ನು ಮೇಲಿಂದ ಮೇಲೆ ಹಚ್ಚಿಕೊಳ್ಳುವುದರಿಂದ ಯಾವುದೇ ರೀತಿಯ ದುಷ್ಪರಿಣಾಮ ಉಂಟಾಗುವುದಿಲ್ಲ. ಮಾಹಿತಿ 7, ನರ ದೌರ್ಬಲ್ಯ ಇರುವ ಯುವತಿಯರು ಈರುಳ್ಳಿಯನ್ನು ಹುರಿದು ಖಾಲಿ ಹೊಟ್ಟೆಯಲ್ಲಿ ಎದ್ದ ಕೂಡಲೇ ಕೆಲ ದಿನಗಳ ಕಾಲ ಸೇವಿಸಲು ಮಹಿಳೆಯರ ನರ ದೌರ್ಬಲ್ಯ ಕಡಿಮೆಯಾಗುತ್ತದೆ. ಮಾಹಿತಿ 8, ಮೂಲವ್ಯಾಧಿ ಕೆಲವೊಮ್ಮೆ ಸಾಧಾರಣ ರೋಗವಾಗಿ ಕಂಡರೂ ಅದು ಹೆಚ್ಚಾದಂತೆಲ್ಲ ಜೀವನವೇ ಬೇಸರವಾದಂತಾಗುತ್ತದೆ. ಕಾರಣ, ಪ್ರಾರಂಭದ ಹಂತದಲ್ಲೇ ಅದರಿಂದ ಮುಕ್ತಿ ಹೊಂದಬೇಕಾಗುತ್ತದೆ. ಅದಕ್ಕಾಗಿ ಮೆಣಸು ಕಾಳನ್ನು ಪುಡಿ ಮಾಡಿಟ್ಟುಕೊಂಡು ಆಹಾರದಲ್ಲಿ ಬಳಸುತ್ತಾ ಬಂದರೆ ಮೂಲವ್ಯಾಧಿ ನಿವಾರಣೆಯಾಗುತ್ತದೆ. ಮಾಹಿತಿ 9, ನಗುಮುಖ ಸೌಂದರ್ಯವನ್ನು ವೃದ್ಧಿಸುತ್ತದೆ, ಹಾಗೆ ಮುಖದಲ್ಲಿನ ಪ್ರಶಾಂತತೆ ಅಂದವನ್ನು ಹೆಚ್ಚಿಸುತ್ತವೆ. ಚಿಕ್ಕ ಕಾರಣಕ್ಕೆ ಸಿಟ್ಟು ಮಾಡಿಕೊಳ್ಳದಿರಿ ಹಾಗೂ ಬೇಸರದಿಂದಿರಿ. ಬೇಸರದಿಂದ ಇರುವುದನ್ನು ಬಿಟ್ಟು ನಗುಮುಖದಿಂದಿರಿ. ನಗುಮುಖ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ನಮ್ಮ ದೇಹದಲ್ಲಿನ ಎಲ್ಲ ಅಂಶಗಳಲ್ಲೇ ಆರೋಗ್ಯವಿದೆ, ಅದನ್ನು ಹೇಗೆ ಬಳಸುವುದು ಅಂತ ಅಷ್ಟೇ ಗೊತ್ತಿಲ್ಲ. ಮಾಹಿತಿ 10, ಮೇಲಿಂದ ಮೇಲೆ ಹಲ್ಲು ನೋವು, ಒಸಡು ನೋವು ಬಂದರೆ ನೆಲ್ಲಿಕಾಯಿಯನ್ನು ಆಹಾರದಲ್ಲಿ ದಿನವೂ ಬಳಸುತ್ತಾ ಬನ್ನಿರಿ. ಒಸಡುಗಳು ಗಟ್ಟಿಯಾಗುವುದಿರುವುದಲ್ಲದೆ ಹಲ್ಲು ನೋವನ್ನು ದೂರ ಮಾಡುತ್ತವೆ. ಮಾಹಿತಿ 11, ಮನೆಯಲ್ಲಿ ನೊಣಗಳು ಹೆಚ್ಚಾಗಿದ್ದರೆ ಪುದೀನ ಗಿಡದ
ಗೊನೆಯನ್ನು ಅಲ್ಲಲ್ಲಿ ಮನೆಯಲ್ಲಿ ಇಡುವುದರಿಂದ ನೊಣಗಳು ತೊಲಗುತ್ತವೆ. ಮಾಹಿತಿ 12. ಬೆಂಡೆಕಾಯಿ ಸೇವನೆಯಿಂದ ವೀರ್ಯ ವೃದ್ಧಿಸುತ್ತದೆ, ಆದರೆ ಅದು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಸೇವಿಸಲು ಕಫ ಹೆಚ್ಚಿಸುತ್ತದೆ ಹಾಗೂ ಶೀತವನ್ನು ನೆಗಡಿಯನ್ನು ಬರಿಸುತ್ತದೆ. ಬೇಸಿಗೆ ಕಾಲದಲ್ಲಿ ಹೆಚ್ಚಿಗೆ ಬಳಕೆ ಮಾಡುವುದು ಉತ್ತಮ. ವೀರ್ಯ ವೃದ್ಧಿಗಾಗಿ ಬೆಂಡೆಕಾಯಿಯನ್ನು ಸೇವಿಸುವುದು. ಮಾಹಿತಿ 13. ಮಾನಸಿಕ ಋತುಚಕ್ರ ಸರಿಯಾಗಿ ಆಗದವರ ಮಹಿಳೆಯರ ಪಾಡು ನೋಡಲೇಬಾರದು. ಅದನ್ನು ಹೇಗೆ ನಿವಾರಿಸಿಕೊಳ್ಳುವುದು ಅಂತ ನೋಡೋಣ ಬನ್ನಿ. ಅಡಿಗೆ ಮನೆಯಲ್ಲಿ ಮೆಂತ್ಯೆ ಸೊಪ್ಪನ್ನು ಯಥೇಚ್ಛವಾಗಿ ಸೇವಿಸುವುದರಿಂದ ಕ್ರಮೇಣ ಋತುಚಕ್ರ ಸರಿ ಹೋಗುತ್ತದೆ. ಹಾಗೆ ಮೆಂತ್ಯೆ ಕಾಳನ್ನು ಟ್ಯಾಬ್ಲೆಟ್ ರೂಪದಿಂದ 4 ಮೆಂತ್ಯೆ ಕಾಳುಗಳನ್ನು ಸೇವಿಸುವುದರಿಂದ ಋತುಚಕ್ರದ ಹೊಟ್ಟೆ ನೋವು ಕೂಡ ಕಡಿಮೆಯಾಗುತ್ತದೆ. ಮಾಹಿತಿ 14. ಮುಖದ ಮೇಲಿನ ಗೆರೆಗಳು ಮಾಯವಾಗಲು ಆರೋಗ್ಯವನ್ನು ಹೆಚ್ಚಿಸುವ ಹಣ್ಣಾದ ಬಾಗಿದ ಬಾಳೆಹಣ್ಣನ್ನು ಚೆನ್ನಾಗಿ ಹಿಸುಕಿ ಮುಖಕ್ಕೆ ಲೇಪಿಸಿಕೊಂಡು ಕೊಂಚ ಹೊತ್ತು ಕಳೆದು ಮುಖ ತೊಳೆದುಕೊಳ್ಳಲು ನೆರಿಗೆಗಳು ಮಾಯವಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದಲ್ಲದೆ ಮುಖದ ಸೌಂದರ್ಯವನ್ನು ಹೆಚ್ಚಿಸುವ ಬಾಳೆಯನ್ನು ಈ ರೀತಿ ಬಳಸಿ. 14 ಉಪಯುಕ್ತ ಮಾಹಿತಿಗಳು. ನಿಮಗೂ ಕೂಡ ಉಪಯುಕ್ತವೆನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಟಾಪಿಕ್ನ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.